ವಿಶ್ವಕಪ್ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವಣ ಕದನದ ಹಿನ್ನೆಲೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಕ್ರಿಕೆಟ್ ಕದನಕ್ಕಾಗಿ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ. ಇಂಡಿಯಾ ಮೂರನೇ ಬಾರಿ ಗೆದ್ದು ಬರಲಿ ಎಂದು ಘೋಷಣೆ ಕೂಗಿ ಮಲೆನಾಡಿಗರು ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಎಂದು ಶುಭ ಕೋರಿದ್ದಾರೆ. ನಾಳೆ ಫೈನಲ್ ಮ್ಯಾಚ್ ಇದೆ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಇಷ್ಟು ದಿನ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ, 10 ಮ್ಯಾಚಲ್ಲೂ ವಿನ್ ಆಗಿದ್ದಾರೆ. ಈ ನಾಳೆನೂ ವಿನ್ ಆಗೇ ಆಗ್ತಾರೆ ಅನ್ನೋ ಗ್ಯಾರಂಟಿ ನಮಗಿದೆ. ನಾಳೆ ವರ್ಲ್ಡ್ ಕಪ್ ಫೈನಲ್ಸ್ ನಡೀತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಇಂಡಿಯಾ ಫೈನಲ್ಸ್ವರೆಗೆ ಬಂದಿದೆ. ಸೊ ಈ ಸಲ 2 ಸಲ ಬಂದಿದೆ ಫೈನಲ್ಸ್ ತನಕ. ಫೈನಲ್ಸ್ ವಿನ್ ಆಗಿದೆ, ಒಂದು 1983 ಆ್ಯಂಡ್ 2011 ಕೂಡ ವಿನ್ ಆಗಿದೆ. ನಮಗೆ ಹೆಮ್ಮೆ ಇದೆ, ಈ ಸಲನೂ ಕೂಡ ಕಪ್ ನಮ್ಮದೇ ಆಗಿರುತ್ತೆ. ಕೊಹ್ಲಿ ಅವರು ಎಲ್ಲ ರೆಕಾರ್ಡ್ಸ್ಗಳನ್ನು ಬ್ರೇಕ್ ಮಾಡಿದ್ದಾರೆ. ಈ ಸಲನೂ ಕೂಡ ಚೆನ್ನಾಗಿ ಆಡ್ತಾರೆ ಎಲ್ಲ ಟೀಮ್ ಇಂಡಿಯಾ, ಬ್ಯಾಟರ್ಸಿಂದ ಇರ್ಬೋದು ಬೌಲರ್ಸಿಂದ ಇರ್ಬೋದು. ನಾಳೆ ಎಲ್ಲರೂ ಅವ್ರ ಬೆಸ್ಟ್ ಕೊಡ್ತಾರೆ. ನಾಳೆ ಟೀಮ್ ಇಂಡಿಯಾ ಫೈನಲಿಗೆ ಬರ್ತಾ ಇದೆ. 20 ವರ್ಷದ ಹಿಂದೆ ಆಸ್ಟ್ರೇಲಿಯಾ ಮತ್ತು ಟೀಮ್ ಇಂಡಿಯಾ ಎರಡು ಫೈನಲ್ ಆಡಿತ್ತು, ಬಟ್ ಆದರೆ ರನ್ನರ್ಸ್ ಆಗಿದ್ದರು. ಅದೇ ಒಂದು ಹುಮ್ಮಸ್ಸಿಂದ, ಅದೇ ಒಂದು ದ್ವೇಷದಿಂದ ನಾಳೆ ಬಂದೇ ಬರ್ತಾರೆ. ಟೀಮ್ ಇಂಡಿಯಾ ಗೆದ್ದೇ ಗೆಲ್ತಾರೆ. ನಾಳೆ ರೋಹಿತ್ ಶರ್ಮಾ ಅಂಡರಲ್ಲಿ ಅವ್ರ ಕ್ಯಾಪ್ಟನ್ಸಿಯಲ್ಲಿ ನಾಳೆ ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲತ್ತೆ, ವರ್ಲ್ಡ್ ಕಪ್ ಗೆದ್ದೇ ಗೆಲ್ಲತ್ತೆ. ನಾಳೆ ಒಂದು ಒಳ್ಳೆಯ ದಿನ ಆಗಿರುತ್ತೆ, ಗುಡ್ ಡೇ ಆಗಿರುತ್ತೆ ನಮ್ಮ ಇಂಡಿಯಾಕ್ಕೆ. ತುಂಬ ಒಳ್ಳೆಯ ದಿನ ಅದು, ವರ್ಲ್ಡ್ ಕಪ್ ಗೆದ್ದೇ ಗೆಲ್ತೀವಿ. ಬಹಳ ಕುತೂಹಲಕಾರಿ ಪಂದ್ಯ ನಾಳೆ ವಿಶ್ವಕಪ್ನ ಫೈನಲ್ ಪಂದ್ಯ, ಬಹಳ ರೋಚಕವಾದಂಥ ಪಂದ್ಯ. ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ, ಎರಡೂ ಉತ್ತಮವಾದಂತಹ ಬಲಾಢ್ಯ ದೇಶಗಳ ನಡುವೆ ಪಂದ್ಯ ನಡೀತಾ ಇದೆ. ಅದರಲ್ಲೂ ಸಹ ಭಾರತ ತಂಡ ಉತ್ತಮವಾಗಿ ಆಡ್ಕೊಂಡು ಬಂದಿದೆ, 10 ಪಂದ್ಯಗಳನ್ನು ಸತತವಾಗಿ ಗೆದ್ಕೊಂಡಿದೆ. ಜೊತೆಗೆ ಆಸ್ಟ್ರೇಲಿಯಾ ತಂಡವು ಸಹ 7 ಪಂದ್ಯಗಳನ್ನು ಸತತವಾಗಿ ಗೆದ್ಕೊಂಡ್ಬಂದಿರೋದ್ರಿಂದ ರೋಚಕವಾದಂಥ ಪಂದ್ಯವನ್ನು ನಾವು ನಿರೀಕ್ಷೆಯಲ್ಲಿ ಇದ್ದೇವೆ. 2003 ಇದೇ ರೀತಿ ಫೈನಲ್ ಪಂದ್ಯ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಿತ್ತು. ಅದರಲ್ಲಿ ಭಾರತ ತಂಡ ಸೋತಿತ್ತು. ಅದರ ರಿವೆಂಜನ್ನು 20 ವರ್ಷಗಳ ನಂತರ ಭಾರತಕ್ಕೆ ಅವಕಾಶ ಸಿಕ್ಕಿದೆ. ನಾಳೆ ಆ ಪಂದ್ಯವನ್ನು ಗೆಲ್ಲಲೇಬೇಕು ಭಾರತ. ಮೂರನೇ ಬಾರಿಗೆ ವಿಶ್ವಕಪ್ಪನ್ನು ಎತ್ತುವಂಥ ಒಂದು ಅವಕಾಶ, ಸದಾವಕಾಶ ಭಾರತ ತಂಡಕ್ಕೆ ದೊರೆತಿದೆ. ರೋಹಿತ್ ಶರ್ಮಾ ಅವರು ಕಪ್ಪನ್ನು ಗೆದ್ದೇ ಗೆಲ್ತಾರೆ ಅನ್ನೋ ಅಭಿಲಾಷೆ ನನಗಿದೆ. ಜೊತೆಗೆ ಉತ್ತಮವಾದಂಥ ಆಟಗಾರರನ್ನು ಎರಡೂ ತಂಡಗಳು ಹೊಂದಿದೆ, ಆದರೆ ಭಾರತ ತಂಡ ನಾಳೆ ಗೆದ್ದೇ ಗೆಲ್ಲುತ್ತೆ ಅನ್ನೋ ಅಭಿಲಾಷೆ ನನ್ನಲ್ಲಿದೆ. ಈ ಸಲ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡದವರ ನಡೆಯುವ ಫೈನಲ್ ಪಂದ್ಯವು ಅತ್ಯಂತ ರೋಮಾಂಚಕಾರಿಯಾಗಿರುತ್ತೆ ಅಂತ ನಾವೆಲ್ಲ ಅನುಭಾವಿಸಿದ್ದೇವೆ. ಅದರೊಳಗೂ ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ಅವರಂಥ ಅತ್ಯದ್ಭುತವಾದ ಬ್ಯಾಟಿಂಗ್ ಪರ್ಫಾರ್ಮೆನ್ಸಿಂದ ಭಾರತದವರು ಎಲ್ಲ 7 ಮ್ಯಾಚ್ಗಳಲ್ಲೂ ಗೆದ್ದು ಅವರು ವಿಜಯವಾಗಿದ್ದಾರೆ. ಸೊ ಇದು ಸಹ ಫೈನಲ್ ಪಂದ್ಯದಲ್ಲಿ ಅವರು ಅತ್ಯುತ್ತಮ ಪ್ರದರ್ಶನ ನೀಡಲಿ, ಭಾರತವನ್ನು ಒಂದು ಉತ್ತಮವಾದ ಕ್ರಿಕೆಟ್ ಪಂದ್ಯದಲ್ಲಿ ಇರಲಿ ಅಂತ ಹೇಳ್ತೀವಿ. ಖಂಡಿತವಾಗಿ ಭಾರತೀಯ ತಂಡ ಯಾವತ್ತೂ ಫುಲ್ ಬ್ಯಾಲೆನ್ಸ್ ತಂಡ, ಬ್ಯಾಟಿಂಗು ಮತ್ತು ಎಲ್ಲದರಲ್ಲೂ ಭಾರತೀಯ ತಂಡ ಈ ಬಾರಿ ತುಂಬ ಚೆನ್ನಾಗಿ ಪರ್ಫಾರ್ಮ್. ಒಂಥರ ಕಾಲ ಕೂಡ ಬರಬೇಕಂತಾರಲ್ಲ, ರಾಹುಲ್ಡು ಮತ್ತು ಪಾಂಡ್ಯ ಮತ್ತು ಇವರು ಕೊಹ್ಲಿ ನಮ್ಮ ಶ್ರೇಯಸ್ ಅಯ್ಯರ್ ಎಲ್ಲ ಇಂಜುರಿಯಲ್ಲಿದ್ದರೂ ಸರಿಯಾದ ಸಮಯಕ್ಕೆ ತಂಡಕ್ಕೆ ರಿಟರ್ನ್ ಆಗಿ ಅವರು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ನಾವು ಅವರು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಸೊ ಭಾರತ ತಂಡ ಒಂದು ತಂಡವಾಗಿ ಆಡ್ತಾ ಇದೆ. ಓಪ್ನಿಂಗ್ ಆಗಲಿ, ಮಿಡ್ಲ್ ಆರ್ಡರ್ ಆಗಲಿ, ಬೌಲಿಂಗ್ ಸೆಕ್ಷನ್ ತುಂಬ ಸ್ಟ್ರಾಂಗ್ ಇದೆ. ಖಂಡಿತವಾಗಿ ಇದೇ ಟೆಂಪ ಮುಂದುವರಿಸಿದರೆ ನಾಳೆ ಖಂಡಿತವಾಗಿ ನಾವು ವಿಶ್ವ ಚಾಂಪಿಯನ್ ಆಗೋದ್ರಲ್ಲಿ ಖಂಡಿತವಾಗಿ ಭಾರತ ತಂಡ ನಾಳೆ ಗೆಲ್ತದೆ. ಹಾಗೂ ಅವ್ರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಪರ್ಫಾರ್ಮೆನ್ಸ್ ಆಗಲಿ ಅಂತೇಳಿ ನಾನು ನಮ್ಮ ಕಮಿಟಿ ಪರವಾಗಿ, ನಮ್ಮ ಶಿವಮೊಗ್ಗ ವಲಯದ ಪರವಾಗಿ ನಾನು ಹಾರೈಸ್ತೇನೆ, ಶುಭ ಹಾರೈಸ್ತೇನೆ. ಹಿಂದೂಸ್ತಾನ್ ಜೀತೇಗ ಅಂತಕ್ಕಂಥದ್ದು ಈ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಸುಮಾರು 135 ಕೋಟಿ ಇರತಕ್ಕಂಥ ಜನ ಒಂದೇ ಒಂದು ಆಶಿಸನೆ ಮಾಡ್ತಿರ್ತಕ್ಕಂಥದ್ದು ನಾಳೆ ನಮ್ಮ ದೇಶ 3ನೇ ವರ್ಲ್ಡ್ ಕಪ್ ಗೆಲ್ತದೆ ಅಂತಕ್ಕಂಥದ್ದು ಕೂಡ. ಈಗಾಗಲೇ 10 ಮ್ಯಾಚ್ಗಳನ್ನು ಕೂಡ ಬಹಳ ಅದ್ಧೂರಿಯಿಂದ ಗೆದ್ದಿರ್ತಕ್ಕಂಥದ್ದು ಭಾರತ ಟೀಮ್. ನಾಳೆ ನಡೀತಕ್ಕಂಥ
ಒಂದು ಫೈನಲ್ಸ್ನಲ್ಲಿ ಆಸ್ಟ್ರೇಲಿಯಾನ ಮಣಿಸ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ಇವತ್ತು ನಮ್ಮೆಲ್ಲರಿಗೂ ಕೂಡ ಇರತಕ್ಕಂಥದ್ದು. ಸಣ್ಣ ಸಣ್ಣ ಮಕ್ಕಳುಗಳಿಗೂ ಕೂಡ ಕೇಳಿದರೆ ಅಂದರೆ ಕ್ರಿಕೆಟ್ ನೋಡಿದ್ರೆ ಅಂದರೆ ವರ್ಲ್ಡ್ ಕಪ್ಪಲ್ಲಿ ನಂಬರ್ ಒನ್ ಬ್ಯಾಟ್ಸ್ಮನ್ ಇಂದ ಕೊನೆ ತನಕ ಯಾವ ರೀತಿ ಕ್ರಿಕೆಟ್ ಆಡಿದ್ರು ಹಾಗೂ ಬೌಲರ್ಸ್ಗಳು ಕೂಡ ಯಾವ ರೀತಿ ಬೌಲ್ ಮಾಡಿದ್ರು ಅಂತಕ್ಕಂಥದ್ದು ಕೂಡ ರಾತ್ರಿ ಮಲಗಿದಾಗಲೂ ಕೂಡ ಕನ್ಸಲ್ಲಿ ಬಂದಿರತಕ್ಕಂಥದ್ದು ಎಲ್ಲರ ಬಾಯಲ್ಲೂ ಕೂಡ ಇರತಕ್ಕಂಥದ್ದು. ಯಾರೇ ನೋಡಿದ್ರು ಕೂಡ ಇವತ್ತು ಇಡೀ ದೇಶದಲ್ಲಿ ಸ್ಕೋರ್ ಎಷ್ಟಾಯಿತು, ಇಂಡಿಯಾ ಎಷ್ಟರಿಂದ ಗೆದ್ರು, ಇಂಡಿಯಾ ಎಷ್ಟು ವಿಕೆಟಿಂದ ಗೆದ್ರು ಅಂತಕ್ಕಂಥದ್ದನ್ನು ಕೂಡ ಎಲ್ಲರೂ ಕೂಡ ಒಂದು ಆಶಾಭಾವನೆಯಿಂದ ಇರತಕ್ಕಂಥದ್ದು. ನಾವೆಲ್ಲರೂ ಕೂಡ ಇವತ್ತಿನ ಭಾರತಾಂಬೆಯ ಮಕ್ಕಳಾಗಿರ್ತಕ್ಕಂಥ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಶಿವಪ್ಪ ನಾಯಕ ಸ್ಟ್ಯಾಚ್ಯೂ ಮುಂದೆ ಭಾರತಾಂಬೆಗೆ ಹೂವು ಎರಚೋದ್ರ ಮುಖಾಂತರ, ಜೊತೆಗೆ ಟೀಮ್ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಪ್ಲೇಯರ್ಸ್ಗೂ ಕೂಡ ಒಂದು ಶುಭ ಕೋರೋದ್ರ ಮುಖಾಂತರ ನಾವು ಶುಭ ಕೋರ್ತಾ ಇದ್ವಿ. ನಾಳೆ ನಾವೆಲ್ಲರೂ ಸೇರಿ ಟೀಮ್ ಇಂಡಿಯಾವನ್ನು ಗೆಲ್ಲಬೇಕು ಅಂತಕ್ಕಂಥ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ವಿ. ಟೀಮ್ ಇಂಡಿಯಾ ಗೆದ್ದು ಬರ್ತದೆ ಅಂತಕ್ಕಂಥ ಆತ್ಮವಿಶ್ವಾಸದಲ್ಲಿ ಇವತ್ತೆಲ್ಲರೂ ಕೂಡ ಶುಭ ಕೋರ್ತಾ ಇದ್ವಿ. ನಾಳೆ ಫೈನಲ್ಲು ವರ್ಲ್ಡ್ ಕಪ್ ಮ್ಯಾಚ್ ಇದೆ, ಎಲ್ಲರೂ ಸೇರಿ 9 ಮ್ಯಾಚ್ ಹೊಡೆದಿದೆ, 10 ಮ್ಯಾಚು ನಮ್ಮದೇ, ಕಪ್ಪು ನಮ್ಮದೇ, ಎಲ್ಲರೂ ಸೇರಿ ಹಬ್ಬದ ವಾತಾವರಣದಲ್ಲಿ ಮ್ಯಾಚ್ ಫೈನಲ್ ಮಾಡ್ರಿ, ನೋಡಿರೋಣ, ಎಲ್ಲರೂ ಗೆದ್ದಾಗ ಮೇಲೆ ಒಳ್ಳೆ ಆಚರಣೆ ಮಾಡೋಣ. ಇದುವರೆಗೂ ನಡೆದಿರೋ ಮ್ಯಾಚಲ್ಲಿ ಯಾವ ಮ್ಯಾಚಲ್ಲೂ ಕೂಡ ಇಂಡಿಯಾ ಸೋತಿಲ್ಲ, ಸೊ ನಾಳೆ ಫೈನಲ್ ರೌಂಡ್ ಇದೆ, ಆ ಮ್ಯಾಚಲ್ಲೂ ಕೂಡ ಇಂಡಿಯಾ ಗೆಲ್ಲಿ ಅಂತ ನನ್ನ ಕಡೆಯಿಂದ ಇಂಡಿಯಾ ಟೀಮಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ನಾಳೆ ಮ್ಯಾಚ್ ಇದೆ, ಎಲ್ಲರೂ ತಪ್ಪದೇ ನೋಡಿ, ಚೆನ್ನಾಗಿ ಸಪೋರ್ಟ್ ಮಾಡಿ. ನನ್ನ ಫೇವ್ರೇಟ್ ವಿರಾಟ್ ಕೊಹ್ಲಿ, ಅವರನ್ನು ಎಂಕರೇಜ್ ಮಾಡಿ ಮತ್ತು 400 ರನ್ಸ್ ದಾಟಿಸ್ಬೇಕು, ಎಲ್ಲರೂ ಆಶ್ರಯಿಸಿ. ಆಲ್ ದ ಬೆಸ್ಟ್. ಗೆಲ್ಲುತ್ತೆ, ಗೆಲ್ಲುತ್ತೆ ಇಂಡಿಯಾ, ಗೆಲ್ಲುತ್ತೆ.